ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ಕೊಟ್ಟಂಥ ಒಳ್ಳೆಯ ಸಮಯ ಇದು. ಈ ಸಮಯದಲ್ಲಿ ನಾವು ಈ ರೀತಿಯಾಗಿ ಸೇರಿಕೊಂಡು ತಂದೆಯಾದ ದೇವರನ್ನು ಆರಾಧಿಸುವಂಥ ಘನಪಡಿಸುವಂಥ ಸಮಯ ಇದು ಒಳ್ಳೆಯದು. ಇದು ಪ್ರತ್ಯೇಕವಾಗಿ ಯವನಸ್ಥರಿಗೆ ಸಂದೇಶಗಳು ಎಂಬುದಾಗಿ ಏರ್ಪಾಟ್ ಮಾಡಲಾಗಿದೆ. ಹೊಸಪೇಟೆ ಕ್ರಿಸ್ತನ ಸಭೆಯ ಯವನಸ್ಥರು ಬಹಳ ಆಸಕ್ತಿಯಿಂದ ಬಹಳ ಭಾರವಾದಂಥ ಸ್ಥಿತಿಯಲ್ಲಿ ಈ ಒಂದು ಕೂಟವನ್ನು ಏರ್ಪಾಟು ಮಾಡಿ ನಿಮ್ಮೆಲ್ಲರನ್ನ ರೀತಿ ಗೇದರ್ ಮಾಡಿ ಒಳ್ಳೊಳ್ಳೆ ಮಾತುಗಳು ತಿಳಿಸ್ತಾ ಇದ್ದಾರೆ. ಅದನ್ನು ನೆನಪಲ್ಲಿ ಇಟ್ಕೋಬೇಕು. ಈ ಕೂಟ ನಡೆಯುವುದು ದೇವರ ಉದ್ದೇಶ. ನಿಜವಾಗಲೂ ದೇವರ ಸೇವೆಗಿಂತ ಬಹಳ ಮಹತ್ತರವಾದಂಥ ಸೇವೆ ಮತ್ತೊಂದು ಯಾವುದೂ ಇಲ್ಲ. ಅದಕ್ಕಾಗೆ ನಾನು ಆ ಸೇವೆ ಬಹಳ ಉನ್ನತವಾದದ್ದು ಅಂತ ಭಾವಿಸಿ ದೇವರಿಗೆ ಸಮರ್ಪಿಸಿಕೊಂಡು ದೇವರ ಸೇವೆ ಮಾಡಲಿಕ್ಕೆ ನಾನು ಮುಂದಕ್ಕೆ ಬರ್ತಾ ಇದ್ದೀನಿ, ಬಂದಿದ್ದೀನಿ ಕೂಡ. ಏನೆಲ್ಲ ಲೋಕದಲ್ಲಿರುವಂಥ ಎಲ್ಲ ಆದಾಯಗಳು ಬೆನಿಫಿಟ್ಗಳು ಬಿಟ್ಕೊಂಡಿದ್ದೀನಿ ನಾನು. ಒಳ್ಳೆ ಒಳ್ಳೆ ಗೌರ್ಮೆಂಟ್ ಉದ್ಯೋಗನೂ ಬಿಟ್ಕೊಂಡಿದ್ದೀನಿ ನಾನು. ಯಾಕಂದರೆ ಅದರಲ್ಲಿರುವಂಥ ನೀಚ ಪಾಪ ಮಾಡಲಾರದೆ ಅದಕ್ಕಂತಲೇ ದೇವರಲ್ಲಿ ದೇವರ ಕೆಲಸ ತೃಪ್ತಿಕರವಾಗಿ ಮಾಡಬೇಕೆಂಬುದಾಗಿ, ದೇವರಿಗೆ ಇಷ್ಟವಾಗಿರಬೇಕೆಂಬುದಾಗಿ, ದೇವರಿಗೆ ಮೆಚ್ಚುಗೆ ಆಗುವಂಥ ಸೇವೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಮಾತ್ರ ಆ ರೀತಿ ನಾನು ದೇವರ ಒಂದು ಸೇವೆ ಆರಿಸಿಕೊಂಡಿದ್ದೆ. ಅದು ಇವತ್ತು ದಿನ ಬಹಳ ಪಾಲಿಸ್ತಾ ಇದೆ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ, ಪ್ರೇಸ್ ದ ಲಾರ್ಡ್, ದೇವರಿಗೆ ಸ್ತೋತ್ರ ಅಂತಾರೆ ಅದಕ್ಕಲ್ಲ. ಯವನಸ್ಥರ ಕೂಟ ಇದು. ಯಾರದು? ಯವನಸ್ಥರಿಗಾಗಿ ಏರ್ಪಾಟು ಮಾಡಿದಂಥ ಕೂಟ. ಮತ್ತು ನಾನು ಯವನಸ್ಥನಲ್ಲಲ್ಲ, ಅದಕ್ಕೆ ನಾನು ಹೇಳಬಾರ್ದಂತಿದ್ದೆ. ಯವನಸ್ಥರು ಯವನಸ್ಥರೇ ಮಾಡಲಿ ಅಂತ ಅದಕ್ಕೆ ನಾನು ಅಂದ್ಕೊಂಡಿದ್ದೆ. ಆದರೂ ಲಾಸ್ಟಿಗೆ ಸ್ವಲ್ಪ ಟೈಮ್ ಸಿಕ್ಕೈತಲ್ಲ, ಅದಕ್ಕೆ ಮಾತಾಡೋಣ. ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡೋಂಗಿಲ್ಲ ನಾನು. ಹೌದಲ್ಲ, ಯವನಸ್ಥರೆಲ್ಲ ದೇವರ ಸೇವೆ ಮಾಡುವುದು ದೇವರಿಗೆ ಬಹಳ ಮಹಿಮೆ. ಅದು ಅಲ್ಲಿದೆಲ್ಲ ಬೋರ್ಡ್ನಲ್ಲಿ, ಯವನ ಕಾಲದಲ್ಲಿ ನೊಗವನ್ನು ಹೊರುವುದು ಅವನಿಗೆ ಲೇಸು, ಅವನಿಗೆ ಒಳ್ಳೆಯದು. ಈ ಯವನ ಕಾಲದಲ್ಲಿ ನೀವು ನೊಗವನ್ನು ಹೊರುವುದನ್ನು ಕಲೀರಿ. ಹೌದಲ್ಲ, ಈ ವಯಸ್ಸು ಹೋದ ಮೇಲೆ ಮತ್ತೆ ನಿಮಗೆ ವಯಸ್ಸು ಬರಲ್ಲ, ಮತ್ತೆ ನೀವು ದೇವ್ರ ಸೇವೆ ಮಾಡಬೇಕಂದ್ರೆ ಆವಾಗ ಆ ಟೈಮ್ ಸಿಗೋಲ್ಲ. ಸೊ ಇಂಥ ಒಂದು ಪ್ರಾಬ್ಲಮ್ಸ್ ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಯವನಸ್ಥರು ಈಗ ಯವನ ಪ್ರಾಯದಲ್ಲಿ ದೇವರೇ ನಾನು ಏನು ಮಾಡಬೇಕು, ನಿನಗಾಗಿ ಹೆಂಗೆ ಮಾಡಬೇಕು ಅನ್ನುವಂಥದ್ದು ವಾಕ್ಯದಲ್ಲಿ ಕಲಿತು ಆ ರೀತಿಯಾಗಿ ಯವನ ಕಾಲದಲ್ಲಿ ನಾವು ದೇವರ ಸೇವೆ ಮಾಡೋದು ನಿಮಗೆ ಬಹಳ ಒಳ್ಳೆಯದು. ಯಾಕಂದರೆ ಯಂಗ್ಸ್ಟರ್ ಅಂದರೆ ಒಳ್ಳೆ ಸ್ಟ್ರೆಂತು, ಒಳ್ಳೆ ರಿಮೆಂಬರಿಂಗ್ ಪವರ್, ಒಳ್ಳೆ ನಾಲೆಡ್ಜು ಎಲ್ಲವೂ ಪ್ರಾಪರಾಗಿರ್ತವೆ. ಸೊ ಈ ಟೈಮ್ನಲ್ಲಿ ನಾವು ದೇವರಿಗೆ ನಮ್ಮನ್ನು ಮೀಸಲಾಗಿಡುವಂಥದ್ದು ಬಹಳ ಶ್ರೇಷ್ಠ, ನಮಗೆ ಒಳ್ಳೆಯದ್ದು ಅದು ಅಲ್ಲ. ಈಗ ನಿಮ್ಮೆಲ್ಲರಿಗೂ ನಾನು ಸಣ್ಣ ಒಂದು ಸಂದೇಶ ಕೊಟ್ಟು ವಾಕ್ಯ ಆದಷ್ಟು ಬೇಗ ನಾನು ಮುಗಿಸ್ತೀನಿ. ಭಾಳ ಹೊತ್ತು ನಾನು ಮಾತಾಡೋಂಗಿಲ್ಲ ಅಲ್ಲ. ಈ ಸಮಯದಲ್ಲಿ ಸತ್ಯವೇದದಲ್ಲಿ ಬಹಳಷ್ಟು ಮಂದಿ ಯವನಸ್ಥರ ಬಗ್ಗೆ ಬರೆಯಲ್ಪಟ್ಟಿದೆ. ಒಂದು ಮಾತು ಹೋದ್ರಿ, ಮೊದಲನೇ ಯೋಹಾನನು ಬರೆದ ಪತ್ರಿಕೆ, ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 2:14 ಅದು ತಮಗೆ ಸಿಕ್ಕತೆ. ತಂದೆಗಳೇ, ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿದ್ದೀರಿ, ನಿಮಗೆ ಬರೆಯುತ್ತಾ ಇದ್ದೇನೆ. ಇಲ್ಲ ಐತೆ ನೋಡ್ರಿ, ಯವನಸ್ಥನೇ ನೀವು ಶಕ್ತರಾಗಿರುವುದರಿಂದ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುತ್ತದೆ, ಮತ್ತೆ ನೀವು ಕೆಡುಕನನ್ನು ಜಯಿಸುವುದರಿಂದಲೂ ಬರೆದಿದ್ದೇನೆ. ಕನ್ನಡ ಓದ್ಬಿಟ್ಟಿರಲ್ಲ, ತೆಲುಗಿನಲ್ಲಿ ಏನೈತೆ ನೋಡೋಣ ಸ್ವಲ್ಪ. 14 ತೆಲುಗಿನಲ್ಲಿ ಮೂರು ವಿಷಯ ತೋರಿಸ್ತದನ, ಕನ್ನಡದಲ್ಲಿ 2 ತೋರಿಸ್ತದನ. ಏನೈತಂದ್ರೆ, ಚಿನ್ನ ಪಿಲ್ಲಲಾರ ಮೀರು ತಂದ್ರಿಣಿ ಎರಿಗಿ, ಚಿನ್ನ ಪಿಲ್ಲಲು ತಂದ್ರಿಣಿ ಎರಿಗಿನಟುವಂಟಿ ವಾರು
ఆది నుంచి ఆదిలో ఉన్నవాడు ఎరిగిన వారు పెద్దలు తల్లిదండ్రులు దుష్టిని జయించిన వారు యవనస్తులు అక్కడ మూడు విషయాలు పెట్టాడు తెలుదు చదవండి కొంచెం పద్నాలుగు వచ్చిన పద్నాలుగు వచ్చిన చిన్న పిల్లలారా మీరు తండ్రిని ఎరిగి ఉన్నారు గనుక మీకు రాయిచున్నాను అమలి తండ్రులారా ఆది నుండి ఉన్న వాని ఎరిగి ఉన్నారు గనుక మీకు రాయిచున్నాను ఈ మాట చూడండి బాగుంది ఎంత చెన్నగా యవ్వనస్తరే మీరు బలవంతులు నీవు బహళ శక్తివంతరు దేవుని వాక్యము మీయందు నిలిచి దేవర వాక్యము నిమ్మల్ని నెలగొండిదే మీరు దుష్టుని జయించున్నారు నీవు సైతానన్న జయసువంత శక్తి హొందిద్దిరా మీకు రాయిచున్నాను అదక్కగా నీకు బరితా ఇదేనే అంత ఏడతన్నాడు మూడు విషయాలు ఇదా చిన్న పిల్లలు తండ్రులు మళ్ళీ ఎవరు యవ్వనస్తులు ఈ బాగదల్లి నిమ్ది యావదు నీవు ఏ నాయక ఇద్దరు ఐక్యపడతారు యవనస్తురు నీవెల్ల యవనస్తురే నిమ్మల్ని కెలువురు ఆ ప్రాయ దాటదంతరు దాటి క్రాస్ మాడదవరు ఇదారు హౌదా 40 వర్ష ఆదవరు ఇదారు కెలువురు 40 వర్షదొరగ ఇరవంతవర్న ఈ లెక్కలు తగ్గుబోకున్నావు యవనస్తరే అంత హేళ్తానా ఓ యంగ్ మ్యాన్ ఇంగ్లీష్నల్లి యవనస్తనే నేను దుష్టనన్న జయస్తి ಮತ್ತೆ ನಿನ್ನಲ್ಲಿ ಬಹಳ ಶಕ್ತಿ ಇದೆ ಏನಂತೆ ನೀವು ಶಕ್ತಿವಂತರು ಯವನಸ್ತ್ರ ಶಕ್ತಿವಂತರಾಗೋದಲ್ಲ ಆದರೆ ದುಷ್ಟರನ್ನ ಜಯಿಸುವಂತದ್ದು ಕೂಡ ಇವರಿಗೆ ಇರ್ತದೆ ಅದಕ್ಕೆ ಈಗಿನ ಕಾಲದಲ್ಲಿ ಎಲ್ಲ ಸಮಾಜಗಳಲ್ಲಿ ಯವನಸ್ತ್ರಿಗೆ ಮೊದಲನೇ ಪ್ರಿಫರೆನ್ಸ್ ಕೊಡ್ತಾರೆ ಯವನಸ್ತ್ರೇ ಎಲ್ಲದರಲ್ಲಿ ಮೊದಲಾಗಿರಬೇಕು ಅವರಿಂದ ಆದಷ್ಟು ಕೆಲಸ ಆಗುತ್ತೆ ಜಾಸ್ತಿನೂ ಆಗಬಹುದು ಯವನಸ್ತ್ರಿಂದಲೇ ಕೆಡುಕನೂ ಆಗಬಹುದು ಯವನಸ್ತ್ರಿಂದಲೇ ಹಾಳು ಮಾಡುವಂಥವುಗಳು ಆಗಬಹುದು ಏನೆಲ್ಲ ಮಾಡುವಂಥ ಒಂದು ವಯಸ್ಸು ಯಾವುದು ಯವನ ವಯಸ್ಸು ಯವನಸ್ತ್ರು ಅದೇ ಇಂಥವೆಲ್ಲ ಮಾಡ್ಬೋದು ಇಂಥವು ಮಾಡ್ಬೋದು ಒಳ್ಳೆಯದು ಮಾಡ್ಬೋದು ಏನೆಲ್ಲ ಮಾಡ್ಬೋದು ಮಾಡಲಿಕ್ಕೆ ತಕ್ಕ ಶಕ್ತಿ ಇರುವಂಥ ಒಂದು ವಯಸ್ಸು ಯಾವುದು ಯವನಸ್ತ್ರ ಅಂಥ ಯವನಸ್ತ್ರಲ್ಲಿ ಯೆಸಾಯ ಪ್ರವಾದಿ ಒಬ್ಬನಿದ್ದಾನೆ ಅಂಥ ಯವನಸ್ತ್ರಲ್ಲಿ ಯೆರೆಮೀಯ ಪ್ರವಾದಿ ಇದ್ದಾನೆ ಅಂಥ ಯವನಸ್ತ್ರಲ್ಲಿ ಹೆಸ್ಕೇಲ್ ಪ್ರವಾದಿ ಇದ್ದಾನೆ ಅಂಥ ಯವನಸ್ತ್ರಲ್ಲಿ ಡಾನಿಯಲ್ ಪ್ರವಾದಿನಿ ಇದ್ದಾನೆ ಅಂಥ ಯವನಸ್ತ್ರಲ್ಲಿ ಇನ್ನ ಮಲಾಖಿ ಗ್ರಂಥವರೆಗೂ ಇರುವಂಥ ಎಲ್ಲ ಯವನಸ್ತ್ರ ಬಗ್ಗೆ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಹೌದಾ ಅದರಲ್ಲಿ ಎಲ್ಲರನ್ನ ಧ್ಯಾನ ಮಾಡಿದ್ರೆ ಎಲ್ಲ ಆ ಯವನಸ್ತ್ರರು ಆ ಕಾಲದಲ್ಲಿ ಏನು ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ದೇವರು ಸೇವೆ ಎಷ್ಟು ಮಾಡಿದ್ರಂತ ಮತ್ತೊಂದು ವಿಚಿತ್ರವಂತ ವ್ಯಕ್ತಿ ಒಬ್ಬನಿದ್ದಾನೆ ಯವನಸ್ತನು ಆತನ ನೆಹಮ್ಯ ಅಲ್ಲ ನೆಹಮ್ಯ ಬಹಳ ಯವನಸ್ತನು ಬಹಳ ದೇವರ ಕೆಲಸ ಮಾಡಿದಂಥ ಅವನು ನಿಜವಾಗಲೂ ನೆಹಮ್ಯನ ಚರ್ಯಗಳು ಅಂತಂದರೆ ಕಾರ್ಯಗಳಂದರೆ ಬಹಳ ಆಶ್ಚರ್ಯ ನೆಹಮ್ಯನಂತೆ ಯವನಸ್ತ್ರ ಇರಬೇಕು 52 ದಿನಗಳಲ್ಲಿ ಎಷ್ಟು ದಿನಗಳಲ್ಲಿ 52 ಕೇವಲ 52 ದಿನಗಳಲ್ಲಿ ಬಿದ್ದು ಹೋದಂಥ ಪೋಲೆ ಗೋಡೆಗಳನ್ನು ಕಟ್ಟಿಸಿದ ಯೆರೂಸಲೇಮ್ ಪೋಳಿ ಗೋಡೆಗಳನ್ನು ಕಟ್ಟಿಸಿದ ಸುಟ್ಟು ಹಾಳಾಗೋಗಿರುವಂಥ ಯಹೋವಾ ದೇವರ ಮಂದಿರವನ್ನು ತಿರುಗಿ ಮತ್ತೆ ಆತನು ರಿಫಾರ್ಮೇಷನ್ ಮಾಡ್ದ ನಿಜವಾಗಲೂ 52 ದಿನಗಳಲ್ಲಿ ಮಾತ್ರ ಎಷ್ಟು ಅಷ್ಟು ಕೆಲಸ ಆಗಬೇಕಂತಂದರೆ ದುಷ್ಟರ ಒಂದು ಬಾಯಿ ಮುಚ್ಚಿಸಬೇಕಂದರೆ ಸನ್ಬಲಟ್ ಟೋಬಿಯಾ ಗೆರ್ಶೋಮ್ ಅನ್ನುವಂಥ ಆ ಅಪವಾದಿಗಳ ಆ ದುಷ್ಟರ ಒಂದು ಕೆಲಸ ಸ್ಟಾಪ್ ಮಾಡಬೇಕಂದ್ರೆ ಅವರು ಬಾಯಿ ಮುಚ್ಚಿಕೊಳ್ಬೇಕಾದ್ರೆ ತಾವು ಸೋತು ಹೋದೆವೋ ಎಂಬುದಾಗಿ ಅವರು ಹೇಳಬೇಕಾದ್ರೆ ಇವನು ಎಷ್ಟು ಶಕ್ತಿವಂತನಾಗಿರಬೇಕು ನೆಹಮ್ಯ ನಾವು ಕೂಡ ಅಷ್ಟೇ ಶಕ್ತಿವಂತರಾಗಿರಬೇಕು ಅದಕ್ಕೆ ಯವನಸ್ತರೇ ನೀವು ಬಲವಂತರು ಆದ್ದರಿಂದ ನಾನು ನಿಮಗೆ ಬರೀತಾ ಇದ್ದೀನಿ ನಿಮ್ಮಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾನೆ ಯಾವ ರೀತಿ ದೇವರ ವಾಕ್ಯ ಎನ್ನುವಂಥ ಶಕ್ತಿ ನಿಮ್ಮಲ್ಲಿದೆ ಅಂತ ಹೇಳ್ತಾನೆ ನೆಹಮ್ಯನು 52 ದಿನಗಳಲ್ಲಿ ಎಷ್ಟೆಲ್ಲ ಟಾರ್ಚರ್ ಪಡ್ಕೊಂಡು ಗೊತ್ತಾತ ಬಾ ಎಷ್ಟು ಶ್ರಮೆ ಸಹಿಸ್ದ ಎಷ್ಟು ಸಂಕಟ ಎಷ್ಟು ಬಾಧೆ ಅದನ್ನಿರುವಂಥ ಭಾರ ಎಂಥದ್ದಂದರೆ ಅದೇ ನೆಹಮ್ಯ 1:4 ಹೇಳ್ತಾನೆ ಆ ಸುದ್ದಿ ನಾನು ಕೇಳಿದಾಗ ಯಾವ ಸುದ್ದಿ ಅಂತೆ ಯೆರೂಸಲೇಮು ದೇವಾಲಯ ಸುಟ್ಟು ಹಾಳಾಗೋಗಿದೆ
ಯೆರೂಸಲೇಮ್ ನ ಪ್ರಾಕಾರಗಳು ಪೋಲಿ ಗೋಡೆಗಳೆಲ್ಲ ಸುತ್ತು ಬೂದಿಯಾಗಿ ನಷ್ಟವಾಗಿ ಹೋಗಿವೆ ಎಂಬಂತ ಸುದ್ದಿ ನಾನು ಕೇಳಿದಾಗ ಅಲ್ಲಿರುವಂತ ನಮ್ಮ ಸಹೋದರರು ಯಹೂದ್ಯರುಗಳು ಬಹಳ ಸಂಕಷ್ಟ ಬಹಳ ಕಷ್ಟ ಪಡ್ತಾ ಇದ್ದಾರೆ ಎಂಬುದಾಗಿ ನಾನು ಆ ಸುದ್ದಿ ಕೇಳಿದಾಗ ನಾನು ಕಣ್ಣೀರನ್ನು ಸುರಿಸಿ ಊಟ ಬಿಟ್ಟು ನೀರು ಬಿಟ್ಟು ನನ್ನ ಏನಂತೆ ವ್ಯಥೆಯನ್ನು ನಾನು ದೇವರಿಗೆ ತೋರಿಸ್ತಾ ಇದ್ದೇನೆ. ನಾನು ನನ್ನ ತಲೆಯನ್ನು ಬಾಗಿಸಿ ನಾನು ಪ್ರಾರ್ಥನೆ ಮಾಡುತ್ತಾ ಪರಲೋಕ ದೇವರಿಗೆ, ದೇವರೇ ನಾನು ನನ್ನ ಈ ಒಂದು ಈ ವಿಷಯ ನಾನು ಕೇಳಿ ನನಗೆ ಬಹಳ ವ್ಯಥೆ ಆಗಿದೆ, ನಾನು ಏನು ಮಾಡಬೇಕು, ನಾನು ಈ ಥರ ಈಗ ಅದನ್ನೆಲ್ಲ ಮತ್ತೆ ಸರಿ ಮಾಡಬೇಕು, ನೀನು ನನಗೆ ಯಾವ ರೀತಿ ಹೆಲ್ಪ್ ಮಾಡ್ತೀಯೋ ಮಾಡು ಅಂತ ಹೇಳಿ ದೇವರಿಗೆ ಆತನು ದೇವರು ಸಹಾಯ ಮಾಡುವ ತನಕ ಪ್ರಾರ್ಥನೆ ಮಾಡ್ತಾ ಇದ್ದ ನೆಹಮ್ಯ. ಕೇವಲ ಪ್ರಾರ್ಥನೆ ಮಾಡಿದ್ದೆ ಅಲ್ಲ, ರಾಜನಿಂದ ಅಪ್ಪಣೆ ತಕ್ಕೊಂಡ, ಯೆರೂಸಲೇಮಿಗೆ ಬಂದ, ನಿಜವಾಗ್ಲೂ ಬಹಳ ಅದ್ಭುತವಾದಂಥ ಕೆಲಸ ಮಾಡಿಬಿಟ್ಟ. ನೆಹಮ್ಯನ ಪುಸ್ತಕ ಆರನೇ ಹೇಳ್ತಾನೆ, ಕಡೆಗೆ ಆ ಮಂದಿರ ತಿರುಗಿ ಮತ್ತೆ ರಿಫಾರ್ಮೇಷನ್ ಆಯಿತು, ಆ ಗೋಡೆಗಳು ಯೆರೂಸಲೇಮ್ ಎಲ್ಲ ಮತ್ತೆ ಎಲ್ಲ ಕರೆಕ್ಟ್ ಆಗಿಬಿಡ್ತು. ಇದನ್ನೆಲ್ಲ ನೋಡಿದಂಥ ಶತ್ರುಗಳು ಯಾರು, ಸನ್ಬಲಟ್, ಟೋಬಿಯಾ, ಗೆರ್ಷಮ್ ಎನ್ನುವಂಥ ಈ ಶತ್ರುಗಳು, ಆಹಾ ಇದು ದೇವರಿಂದ ಆದಂಥ ಕೆಲಸ ಹೊರ್ತಾರೆ, ಇದು ಮನುಷ್ಯರ ಕೆಲಸ ಅಲ್ಲ. ಅದಕ್ಕಾಗೆ ನಾವು ಇಷ್ಟೆಲ್ಲ ಟಾರ್ಚರ್ ಕೊಟ್ಟರು ಕೂಡ, ಇಷ್ಟೆಲ್ಲ ನಾವು ಅವರಿಗೆ ಶ್ರಮೆ ಕೊಟ್ಟರು ಕೂಡ ನಿಜವಾಗಲೂ ದೇವರು ಇದ್ದಾನೆ ಎಂಬುದಾಗಿ ಅವರು ತೋರಿಸ್ಬಿಟ್ರು. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಅಂತೇಳಿ ತೋರಿಸ್ಬಿಟ್ರು. ಯೌವನಸ್ತ್ರೇ, ನಿಮ್ಮ ಕೈಲಿ ಆಗಲಾರ್ದಂಥದ್ದು ಯಾವುದಿಲ್ಲ. ನೀವು ಆ ಥರ ನೆಹಮ್ಯನಂತೆ ಒಳ್ಳೆಯ ಕೆಲಸ ಮಾಡಬೇಕು ಅಂತಂದರೆ, ದೇವ್ರ ಕೆಲಸ ಮಾಡಬೇಕಂತಂದರೆ ಮೊದಲು ನೀವು ನೆಹಮ್ಯನ ತಕ್ಕೊಂಡ ಹಾಗೆ ಒಂದು ಒಳ್ಳೆ ತೀರ್ಮಾನ ತಕ್ಕೊಂಡ್ರೆ ಬಿಟ್ಟರೆ ಬೇರೆ ಏನೂ ಆಗಲ್ಲಿನ ತೀರ್ಮಾನ ಯಾಕೆ ತಗೋಬಾರ್ದು. ನೀವು ನಿಮ್ಮಲ್ಲಿ ಹಾಡಾಡಂದ್ರೆ ಸರಿಯಾಗಿ ಆಡೋಂಗಿಲ್ಲ, ವಾಕ್ಯ ಅಂದರೆ ವಾಕ್ಯ ಹೇಳೋಂಗಿಲ್ಲ, ಇದರೆಲ್ಲ ಇದ್ರ ಮೀನಿಂಗ್ ಎಲ್ಲ ಅಂದರೆ ನಿಮಗೆ ಲೋಕದಲ್ಲಿ ಬಹಳ ಚಟಗಳಿದ್ದಾವೆ ಅಂತ ಅರ್ಥ ಆಗ್ತದೆ, ನಿಮ್ಮ ಲೋಕದಲ್ಲಿ ಬಹಳ ಪಾಪದ ವಾಂಛೆಗಳಿದ್ದಾವೆ ಅಂತ ಅರ್ಥ ಆಗ್ತದೆ, ನೀವು ಲೋಕವನ್ನು ಜಯಿಸುವಂಥ ಒಂದು ಶಕ್ತಿ ನಿಮಗಿಲ್ಲ ಅಂತ ಅರ್ಥ ಆಗುತ್ತೆ. ಅದೇ ಮೊದಲನೇ ವಾಹನ ಪತ್ರಿಕೆ ಕೆಳಗಡೆ ನಾವು ಹಂಗೆ ಓದ್ಕೊಂಡು ಬಂದರೆ 2:16 ಹೇಳ್ತಾನೆ, ಲೋಕದಲ್ಲಿರುವುದೆಲ್ಲ ಶರೀರದ ಆಸೆ, ನೇತ್ರದ ಆಸೆ, ಬದುಕು ಬಾಳಿನ ಡಂಬ. ಅದಕ್ಕೆ ನೀವು ಯವನಸ್ಥರ ಆಗಿದ್ದಾಗಲೂ ಸಹ ನಿಮ್ಮ ನೇತ್ರದ ಆಸೆ, ನಿಮ್ಮ ಶರೀರದ ಆಸೆ, ನಿಮ್ಮ ಬದುಕು ಬಾಳಿನ ಡಂಬ ಅನ್ನುವಂಥ ಈ ಪಾಪಗಳು ನಿಮ್ಮಲ್ಲಿ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದೇವೆ. ಆದ್ದರಿಂದ ನೀವು ದೇವರಿಗೆ ಯೂಸ್ ಆಗ್ತಾ ಇಲ್ಲ, ದೇವರಿಗೆ ಉಪಯೋಗ ಆಗ್ತಾ ಇಲ್ಲ. ನಮ್ಮ ಸಭೆಯಲ್ಲಿ ಬಹಳಷ್ಟು ಮಂದಿ ಯವನಸ್ತ್ರೀ ಯಾಕೆ ಉಪಯೋಗ ಆಗ್ತಾ ಇಲ್ಲ ಅಂದರೆ, ನಾನು ಖಂಡಿತ 100% ಹೇಳ್ತಾ ಇದ್ದೀನಿ, ಇವರಿಗೆ ಶರೀರಾಸೆ ಇದೆ, ಇವರಿಗೆ ನೇತ್ರಾಸೆ ಇದೆ, ಬದುಕು ಬಾಳಿನ ಡಂಬ ಅನ್ನುವಂಥದ್ದಿದೆ. ಕುಡುಕರಿದ್ದಾರೆ, ವ್ಯಭಿಚಾರಗಳಿದ್ದಾರೆ, ಸ್ಮೋಕರ್ಸ್ ಇದ್ದಾರೆ, ಲೋಕಸ್ಥರಟ್ಟಿಗೆ ಸೇರಿಕೊಂಡು ಲೋಕ ಆಟ ಆಡುವಂಥದ್ದಿದ್ದಾರೆ. ಇಂಥವೆಲ್ಲ ಇಟ್ಟುಕೊಂಡು ದೇವರಿಗೆ ಉಪಯೋಗ ಯಾವ ರೀತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯವನಸ್ತ್ರೇ ಬಿಟ್ಬಿಡ್ರ ಅವನ್ನೆಲ್ಲ. ದೀಪಾವಳಿ ಬಂತು ನಿನ್ನೆ, ದೀಪಾವಳಿ ಕೆಲವು ಮಂದಿ ಕ್ರೈಸ್ತರು ಯವನಸ್ತರು ಪಟಾಕಿ ಡಬ್ಬಿ ತೊಗೊಂಬಂದು ಸುಡ್ತಾ ಇದ್ದಾರ. ಯಾರಿವರು ಕ್ರೈಸ್ತರು, ಇವ್ರನ್ನೇನು ತಗೊಂಡು ಹೊಡಿಬೇಕು ಹೇಳ್ರಿ, ಹೆಂಗೆ ಹೇಳ್ಬೇಕು ಹೇಳ್ರಿ ಇವರಿಗೆ, ಯಾವ ರೀತಿ ಮಾಡಿದ್ರಿ ಬುದ್ಧಿ ಬರ್ತದೆ ಹೇಳ್ರಿ ಇವರಿಗೆ. ಹಾಂ, ನಾವು ಯಾರು ದೇವರ ಮಕ್ಕಳು, ನಮ್ಮಲ್ಲಿ ಏನಿರಬೇಕು, ದೇವರ ವಾಕ್ಯ ಅನ್ನುವಂಥ ಶಕ್ತಿ ನಮ್ಮಲ್ಲಿರಬೇಕು. ಅದನ್ನು ಬಿಟ್ಟು ಬಿಟ್ಟು ಅನ್ನ ಜಾತಿಗೆ ಸೇರ್ಕೊಂಡು ಬಿಟ್ಟು ಆ ಟಪಾಕಾಯಿ ತೊಗೊಂಬಂದು ಸುಡ್ತಾ ಇದ್ದಾರೆ. ಏನಂದರೆ ಹುಡುಗರು ಕೇಳ್ತಾರಂತೆ, ಹುಡುಗರು ಅಳ್ತಾರಂತೆ, ಹುಡುಗರನ್ನ ಏನು ಮಾಡಬೇಕಂತೆ ಅವರಿಗೆ, ಹಾಂ ಏನು ಮಾಡಬೇಕು ಅವರಿಗೆ, ಸಂತೋಷ ಪಡಿಸ್ಬೇಕಂತೆ, ಅವ್ರಿಗೋಸ್ಕರ. ಕಡೆಗೆ ನಿಮ್ಮ ಮಕ್ಕಳು ಏನಾಗ್ತಾವೆ ಗೊತ್ತಾ, ಈ ಅಭ್ಯಾಸ ಬಂದು 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 ಕಡೆಗೆ ಪ್ರತಿ ಹಬ್ಬ ಬಂದಾಗ ಏನು ಮಾಡಬೇಕು ಅವನ್ನೆಲ್ಲ ನಿಮ್ಗೆ ಕೇಳ್ತಾರ, ಅವಾಗ ನೀವು ಕೊಳ್ಳೇಬೇಕು, ಬೇಡನ್ನಾಗ ಬರೋಂಗಿಲ್ಲ. ಅವನ್ನ ಇವಾಗಲಿದ್ದನೆ ನೀವು ತಡೆಗಟ್ಟಬೇಕಷ್ಟೇ. ಯವನಸ್ತರು ಯಾಕೆ ಹೇಳ್ತದೆ ಇವೆಲ್ಲ, ಆ ಹುಡುಗರಲ್ಲ ಹುಡುಗ ಇವತ್ತಿನ ಹುಡುಗರೇ ನಾಳೆ ದೊಡ್ಡವರಾಗೋದು. ನಾವು ಫೌಂಡೇಶನ್ ಹೆಂಗೆ ಹಾಕ್ತೀವಿ ಅದನ್ನೇ ಆಗ್ತತೆ. ಸೊ ನಾವು ನೆಹಮ್ಯನ ಹಾಗೆ ನಮ್ಮಲ್ಲಿ ವಾಕ್ಯ ಇದೆ. ಎಸ್ ಎಮ್ ಹೇಳಿದ 15 ಯೋಹಾನ್ ಸುವಾರ್ತೆ 7 ವಚನದಲ್ಲಿ ಯಾವನಲ್ಲಿ ನನ್ನ ಮಾತಿರುತ್ತವೋ, ನೋಡಿ ಅದು ಅಲ್ಲ, ನನ್ನ ಮಾತುಗಳು ಯಾವನಲ್ಲಿ ಇರುತ್ತವೋ ಅವನಲ್ಲಿ ನಾನಿರ್ತೀನಿ, ಅವನು ಬಲವಾದ ಕಾರ್ಯ ಮಾಡ್ತಾನೆ. ಇಂಥ ಹಲಸಲದಂಥ ಕೆಲಸ ಯಾರು ಮಾಡ್ತಾರೆ ಹೇಳ್ರಿ, ಯವನಸ್ತರು. ವಾಕ್ಯ ಅವರಲ್ಲಿ ಇಲ್ಲ, ಕ್ರಿಸ್ತನು ಅವರಲ್ಲಿ ಇಲ್ಲ. ಕೊಲಸಿ 3:17 ಹೇಳ್ತತೆ, ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ನೆಲೆಗೊಂಡಿರಲಿ ಅಂತ ಹೇಳ್ತಾನೆ. ಯಾರಲ್ಲಿ? ಯವನಸ್ತರಲ್ಲಿ. ಯಾವ ವಾಕ್ಯ?
ಕ್ರಿಸ್ತನ ವಾಕ್ಯ ಅದಕ್ಕೆ ಹೇಳ್ತಾನೆ ಬೋಧಿಸಿಕೊಳ್ಳಿರಿ ಉಪದೇಶಿಸಿಕೊಳ್ಳಿರಿ ಉಪದೇಶ ಮಾಡಿರಿ ಆತ್ಮ ಸಂಬಂಧವಾದಂತ ಪದ್ಯಗಳಿಂದ ಕೀರ್ತನೆಗಳಿಂದ ನೋಡಿದ್ರಲ್ಲ ಹಾಡುಗಳಿಂದ ಒಬ್ಬರನ್ನ ಒಬ್ಬರ ನೀವು ಸಂತೈಸುತ್ತಾ ಉದ್ಧರಿಸುತ್ತಾ ಹಾಡುತ್ತಾ ಅಲ್ಲ ಒಬ್ಬರಿಗೊಬ್ಬರು ನಿಮ್ಮ ಹೃದಯದಲ್ಲಿ ಕ್ರಿಸ್ತನ ವಾಕ್ಯವನ್ನು ಸಮೃದ್ಧಿಯಾಗಿ ಇರಿಸಿರಿ ಎಲ್ಲೈತೆ ಅದಕ್ಕೆ ಸೇವ್ ಆಗ್ತಾ ಇಲ್ಲ ನಮ್ಮ ಮನೋರ ಇವರೆಲ್ಲ ಸೇರ್ಕೊಂಡು ಇಲ್ಲಿ ನಾವು ಯೂಟ್ಯೂಬ್ ಮಾಡೋದಕ್ಕೆ ಯೌವನಸ್ಥನ ಎಷ್ಟು ಚೆನ್ನಾಗಿ ಇನ್ವೈಟ್ ಮಾಡ್ತಾಯಿದ್ರ ಬಂದು ಹಾಡಾಡ್ರಿ ಪ್ರಾರ್ಥನೆ ಮಾಡಿರಿ ಪ್ರಿಸೀಡಿಂಗ್ ಮಾಡಿರಿ ಕಲೀರಿ ಅಂತ ಹೇಳಿದ್ರೆ ಎದಕ್ಕೆ 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 ಯಾಕೆ ಅಂತಂದರೆ ಇವರಲ್ಲಿರುವಂಥದ್ದು ಶರೀರಾಸೆ ಲೋಕದ ಆಸೆ ಡಂಬಾಚಾರ ಬದುಕುಬಾಲಿನ ಡಂಬ ಕೆಲವು ಯೌವನಸ್ಥರಿಗೆ ಒಳ್ಳೇದು ಹೇಳಿದ್ರೆ ಸಿಟ್ಟು ಬಹಳ ಸಿಟ್ಟು ನೀನು ಹಂಗೆ ಇರಬೇಡು ಅಂತಂದರೆ ಏನಾಗ್ತತೆ ಇದ್ರೆ ಏನಾಗಲ್ಲ ಹೇಳು ಮತ್ತೆ ಇವರು ಕ್ರೈಸ್ತರು ಆದವಾರ ಚರ್ಚಿಗೆ ಬರ್ತಾರೆ ಮತ್ತೆ ಏನೋ ಫಂಕ್ಷನ್ ಆದರೆ ಈಗ ಪ್ರಾರ್ಥನೆ ಮಾಡಬೇಕು ವಾಕ್ಯ ಹೇಳಬೇಕು ಇವೆಲ್ಲ ಏನಾಗಬೇಕು ಇವೆಲ್ಲ ಇವೆಲ್ಲ ಬೇಕಾ ನಿಮ್ಮಲ್ಲಿ ಕ್ರಿಸ್ತನ ವಾಕ್ಯ ಇಲ್ಲ ಯಾರು ಇವನು ಜಯಿಸ್ತಾರೆ ಮೂರ್ನ ಅಂದರೆ ಅಲ್ಲಿ ಹೇಳ್ತಾನೆ ಯಾರಲ್ಲಿ ಕ್ರಿಸ್ತನ ವಾಕ್ಯವಿದೆಯೋ ಅಲ್ಲಿ ಹೇಳ್ತಾನೆ ಇವನು ಚೆನ್ನಾಗಿ ಹೇಳ್ತಾನಲ್ಲ ನೀವು ದುಷ್ಟರನ್ನು ಜಯಿಸ್ತೀರಿ ಯಾಕಂದರೆ ನಿಮ್ಮಲ್ಲಿ ಏನಿದೆ ಕ್ರಿಸ್ತನ ವಾಕ್ಯ ಇದೆ ನಿಮ್ಮಲ್ಲಿ ಇದೆ ದೇವರ ವಾಕ್ಯ ನಿಮ್ಮಲ್ಲಿ ಇಲ್ಲ ಅಂತಂದರೆ ಜಯಿಸ್ಲಿಕ್ಕಾಗಲ್ಲ ಕೆಲವರಿಗೆ ದೇವರ ಸೇವೆಗೆ ಇದು ಅಡ್ಡಿ ಆಗುತ್ತಪ್ಪ ಈ ಥರ ನಾವು ಇರಬಾರ್ದು ಈ ಥರ ಇರಬೇಕು ಈ ಥರ ಇರಬೇಕು ಈ ಥರ ಇರಬೇಕು ಅಂತ ನಾವು ಯಾರಿಗಾದರೂ ಯವನಸ್ತ್ರಿಗೆ ನಾವು ಅಡ್ವೈಸ್ ಮಾಡಿದ್ರೆ ಕೆಲವರು ಏನು ಮಾಡ್ತಾರೆ ಗೊತ್ತಾ ಬರೀ ಅದನ್ನು ಹೇಳ್ತಾರಪ್ಪ ಇವರು ಅಂತ ಬರೀ ಅದನ್ನು ಹೇಳ್ತಾರೆ ಇವರು ಅಂತ ಕೇಳುವರು ಯವನಸ್ತ್ರಿಗೆ ಯಾಕೆ ಹೇಳ್ಬೇಕಿವೆಲ್ಲ ದಾವಿದನ್ ಹೇಳ್ತಾನೆ ನಾನು ನಿನ್ನ ಎದುರಿನಲ್ಲಿ ಪಾಪ ಮಾಡದ ಹಾಗೆ ನನ್ನ ಹೃದಯದಲ್ಲಿ ನಿನ್ನ ವಾಕ್ಯವು ನೋಡ್ರಿ ಸಣ್ಣದು ನಾಳೆ ದೊಡ್ಡದಾಗುತ್ತೆ ಅದಕ್ಕಂತಲೇ ಅವ ಆಗಬಾರ್ದು ಅಂತ ಹೇಳೋದು ಅದಕ್ಕೆ ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಇರಬೇಕು ಎಷ್ಟರ ಮನೆಗೆ ಅರ್ಥ ಕಾಲಾಗದ ಅರ್ಥ ಆಯ್ತಂದ ಯಾರಿಗಾದರೂ ತೆಲುಗಿನವ್ರಿಗೆ ಕನ್ನಡ ಅರ್ಥ ಆಗ್ತಾ ಇಲ್ವಾ ಎಲ್ಲರಿಗೂ ಕನ್ನಡ ಅರ್ಥ ಆಗ್ತದಲ್ಲ ಮತ್ತೆ ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯಕ್ಕೆ ಸ್ಥಾನ ಕೊಟ್ಟಿದ್ದೀರಾ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಇದೆಯಾ ಒಬ್ಬ ಯವನಸ್ಥನ ಬಗ್ಗೆ ನಾನು ಹೇಳಬೇಕಂತಿದ್ದೆ ಇವರೇ ಎಲ್ಲ ಮಾತಾಡಿಬಿಟ್ರು ಅದಕ್ಕೆ ಇನ್ನೊಂದ್ಸಲ ನೋಡೋಣ ಆ ಯವನಸ್ಥನ ಹೆಸರು ಜೋಸಫ್ ಯಾರಂತೆ ಜೋಸಫ್ ಅಂದರೆ ಯೋಸೇಫ ಯಾರಂತೆ ಯೋಸೇಫನ ಬಗ್ಗೆ ನಾನು ಹೇಳಬೇಕಂತಿದ್ದೆ ಒಳ್ಳೆ ಯವನಸ್ಥಾತ ಲಿಟಲ್ ಯಂಗ್ ಮ್ಯಾನ್ ನಿಜವಾಗಂದ್ರೆ ಯೋಸೇಫನ ಬಗ್ಗೆ ನಾವು ಮಾತಾಡಬೇಕಂದ್ರೆ ಬಹಳ ಟೈಮ್ ಬೇಕು ಯೋಸೇಫನ ಬಗ್ಗೆ ನಾವು ಮಾತಾಡುವಾಗ ಒಳ್ಳೆ ನಮಗೆ ಮನವರಿಕೆ ಆಗ್ತದೆ ಒಳ್ಳೆ ಲೆಸನ್ ನಮ್ಗೆ ಸಿಗ್ತದೆ ಯೋಸೇಫನಂತೆ ನಾನು ಕೂಡ ಯಾಕೆ ಆಗಬಾರ್ದು ಅಂತ ಒಂದು ರೋಷ ನಮಗೆ ಬರ್ತದೆ ಆದಿಕಾಂಡದಲ್ಲಿ 30ನೇ ಅಧ್ಯಾಯದಲ್ಲಿ ಓದಬೇಡ್ರಿ ನಾನು ಹೇಳ್ತೀನಿ ಇಲ್ಲಿ ಬರ್ಕೊಂಡಿನಿ ಹೇಳ್ತೀನಿ ಸುಮ್ಮನೆ ಯಾಕಂದ್ರೆ ಟೈಮ್ ಇಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಟೈಮ್ ಇಲ್ಲ ನನಗೆ ಹೌದಾ ಆದಿಕಾಂಡ 30ನೇ ಅಧ್ಯಾಯದಲ್ಲಿ 27-24 ಈ ಯೋಸೇಫ ಅನ್ನುವಂಥ ಈ ಹುಡುಗ ರಾಹೇಲ ಯಾಕೋಬನ ಮಗ ಅಂತ ಬರೆದಿದೆ ಅಲ್ಲಿ 37 ಆದಿಕಾಂಡ 3 ಯಾಕೋಬನಿಗೆ ಬಹಳ ಇಷ್ಟವಾದಂಥ ಮಗ ಪ್ರೀತಿ ಇದ್ದಂಥ ಮಗ ಯಾಕಂದರೆ ಮುಪ್ಪಿನ ಪಾಯದಲ್ಲಿ ಜನ್ಮಿಸಿದಂಥ ಮಗ ಈ ಯೋಸೇಫ 37ನೇ ಅಧ್ಯಾಯದಲ್ಲಿ ಆದಿಕಾಂಡ 3:11 ನಾವು ನೋಡಿದ ಅದರಲ್ಲಿ ತನ್ನ 10 ಸಹೋದರಿಂದ ದ್ವೇಷಿಸಲ್ಪಟ್ಟಂಥವನು ಈ ಯೋಸೇಫ ಹೇಟ್ ಮಾಡಲ್ಪಟ್ಟಂಥವನು ಯಾಕೆ ಅಂತಂದರೆ ಇವನು ಒಳ್ಳೆತನಕ್ಕೆ ಅವರಿಗೆ ಇಷ್ಟ ಆಗಿಲ್ಲ ಅವರು ಮಾಡೋ ಕೆಟ್ಟ ಕೆಲಸ ಇವನು ತಂದೆಗೆ ಹೇಳುವಾಗ ಇವನ ಮೇಲೆ ಅವರು ಅಗತನ ಮಾಡ್ಕೊಳ್ತಾ ಇದ್ದಾರೆ ಸೊ ದೇ ಹೇಟ್ ಹಿಮ್ ಯಾರನ್ನ ಯೋಸೇಫನನ್ನು ಆ ರೀತಿಯಾಗಿ ಅವರು ಹಗೆತನ ಮಾಡ್ತಾ ಇದ್ದಾರೆ ಆಮೇಲೆ ಯೋಸೇಫನಿಗೆ ದೇವರು ಯೋಸೇಫನಿಂದ ಮುಂದಿನ ಜೀವನದಲ್ಲಿ ಏನು ಮಾಡಬೇಕಂತ ಆಲೋಚನೆ ಮಾಡಿದನೋ ಅದನ್ನು ಕನಸುಗಳ ಮೂಲಕ ತಿಳಿಸ್ತಾ ಇದ್ದ ಆ ರೀತಿ ದೇವರ ಒಂದು ಸಂಕಲ್ಪ ಯೋಸೇಫನ ಮೂಲಕ ದೇವರು ಏರ್ಪಾಟು ಮಾಡ್ದ ಆಮೇಲೆ ಈ ಯೋಸೇಫನ ದೇವರೇ ಈಜಿಪ್ಟಿಗೆ ತನ್ನ ಸಹೋದರರಿಂದ ಮಾರುವಂತೆ ಏರ್ಪಾಟು ಮಾಡ್ದ ಆ ರೀತಿ ಈಜಿಪ್ಟಿಗೆ ಮಾರಲ್ಪಟ್ಟಂಥ ಈ ಯೋಸೇಫ ಕಡೆಗೆ ಈಜಿಪ್ಟ್ನಲ್ಲಿ ದೊರೆಯಾದ ಉತ್ತರಾಧಿಕಾರ ಆದ ಹೌದಾ ಫರೋ ಹತ್ರ ಸೆಕೆಂಡ್ ಸಿಮಾನ್ ಮೇಲೆ ಕೂತ್ಕೊಂಡ
ಇಷ್ಟೆಲ್ಲ ಹೆಂಗಾಯ್ತು, ಇಷ್ಟೆಲ್ಲ ನಾವು ಆಗಬೇಕಂದ್ರೆ ಯೋಸೇಫ್ನಲ್ಲಿ ಏನಿತ್ತು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕು ಅಲ್ಲ. ಅದಕ್ಕಾಗಿ ಯೋಸೇಫ್ನ ಬಗ್ಗೆ ಒಂದು ಮಾತು ನಾನು ಓದಿ ಮುಗಿಸ್ತೀನಿ, ಟೈಮಲ್ಲಿ ನನಗೆ ಆಯಿತು. ನೋಡಿರಿ, 37ನೇ ಅಧ್ಯಾಯ ಆದಿಕಾಂಡ 37ನೇ ಅಧ್ಯಾಯದಲ್ಲಿ ಆ ಮಾತು ನೋಡೋಣ ಸ್ವಲ್ಪ. ಆದಿಕಾಂಡ 37ನೇ ಅಧ್ಯಾಯದಲ್ಲಿ ಮೊದಲನೇ ವಚನದಲ್ಲಿ ನೋಡೋಣ. ಆದರೆ ಯಾಕೋಬನು ನೋಡು, ಯೋಸೇಫನು ಯಾವಾಗತ್ತೆ 17 ವರ್ಷದವನಾಗಿದ್ದಾಗ, ಎಷ್ಟು ವರ್ಷ ನಿಮ್ಮಲ್ಲಿ ವಯಸ್ಸು ಎಲ್ಲರಿಗೂ ದಾಟೋಗ್ಬಿಟ್ಟದೆ. ನಿನ್ನ ವಯಸ್ಸು ಎಷ್ಟು? ಅಬಾ ಬಾಬಾ, ಇವರ್ ಲಕ್ಕಿ. ನಾನು ಕೂಡ ದೇವ್ರ ನಂಬಿದ್ದು 17 ವರ್ಷ. ನನ್ನಂತೆ ನೀನು ಕೂಡ ಹಂಗಾರೆ, ನನ್ನಂತೆ ನೀನು ಕೂಡ ಆಗ್ಬೇಕು ಹಂಗಾರೆ. ನಾನು ಕೂಡ ದೇವ್ರ ನಂಬಿದ್ದು ನನ್ನ ವಯಸ್ಸು 17ವೇ, 17 ಇಯರ್ಸೇ ನಂದು ಕೂಡ ಅವಾಗ 17 ವರ್ಷ. ಯೋಸೇಫನು 17 ವರ್ಷ ಆಗಿದ್ದಾಗ ಟೀನೇಜ್ನಲ್ಲಿ ಅಲ್ಲ, ಎಲ್ಲ ಆಸೆಗಳು ಆಕಾಂಕ್ಷೆಗಳು ಎಲ್ಲ ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು ಅನ್ನುವಂಥ ಏಜ್ ಅದೇ. ಯಾವುದು ಲೋಕದಲ್ಲಿ ಶರೀರಾಸೆ, ನೇತ್ರಾಸೆ, ಜೀವಪ್ಪು ಡಂಬ, ಬದುಕುಬಳ್ಳ ಡಂಬ, ಅಲ್ಲ ಸಲ್ಲದಂಥ ಆಲೋಚನೆ ಬರುವಂಥ ಏಜ್ ಈ ಟೀನೇಜೇ. 13ನೇ ವರ್ಷ ಸ್ಟಾರ್ಟ್ ಆಗ್ತತೆ, 17ಕ್ಕೆ ಬಂದಾಗ ಭಾಳ ಸ್ಟ್ರಾಂಗ್ ಆಗ್ಬಿಡ್ತದೆ. ಅದು ಎಲ್ಲಿವರೆಗೆ ಅಂದರೆ 25 ವರ್ಷವರೆಗೆ ಅಂಥ ವಯಸ್ಸು. ಅದು ಯಾವುದು? 17ನೇ ವಯಸ್ಸಿನಲ್ಲಿ ಹೆಂಗಿದ್ದು ಗೊತ್ತಾ ಹುಡುಗ? ಬಾ, ಅವ್ರ ಅಣ್ಣವ್ರು ಏನಾದರೂ ಪಾಪ ಮಾಡ್ತಾ ಇದ್ರೆ ಹೋಗಿ ತಂದೆಗೆ ಹೇಳ್ತಿದ್ನಂತೆ. ಯಾರಿಗೆ? 10 ಮಂದಿ ಆತ ಕಣ್ಣ ಅನ್ನ ಅಂತಂದ್ರಲ್ಲ ಅಣ್ಣವರು. ಯಾರಿಗೆ ಹೇಳ್ತಿದ್ದ? ಯಾಕೋಬನಿಗೆ ಹೇಳ್ತಾ ಇದ್ದ. ಅಪ್ಪ ಅಪ್ಪ ಈ ರೀತಿ ರೂಬೇಣ ಹಿಂಗೆ ಮಾಡ್ದ, ಆತ ಗಾದು ನಫ್ತಾಲ್ ಹಿಂಗೆ ಮಾಡ್ದ ಅಂತ ಹೆಸರು ಹೇಳ್ತಿದ್ದ. ಆತ ಅವ್ರು ಕರೆದು ಬೈತಿದ್ದ. ಇವ್ರಿಗೆ ಸಿಟ್ಟಾಗ್ಬಿಡ್ತಿತ್ತು. ಯಾರಿಗೆ? ಇವನ್ನೆಲ್ಲಿದ್ದು ನಮ್ಗೆ ತಯಾರಾಗ್ಬಿಟ್ನಪ್ಪ ಇವನು, ನಮ್ಮನ್ನೆಲ್ಲೆಲ್ಲಿ ಬಿಡಂಗಿಲ್ಲಲ್ಲಪ್ಪ ಇವನು. ಏಯ್, ಇವನು ಭಾಳ ದೊಡ್ಡ ಕಿರಿಕಿರಿ ಆಯ್ತು ನಮಗೆ ಅಂಥೇಳಿ ಅವನು ನೋಡಿದ್ರೆ ಇವರಿಗೆ ಪ್ರೀತಿನೇ ಇಲ್ಲ. ಪಾಪ, ಯಾರು ನೋಡಿದ್ರೆ ಒಂಥರ ಕೈನ ಹೇಬೇಲ್ನ ಯಾವ ರೀತಿ ಹೇಟ್ ಮಾಡ್ತಿದ್ನಲ್ಲ ಆ ಥರ ಇವ್ರಗಡೆ ಇವನ್ನೆಲ್ಲ ಹೇಟ್ ಮಾಡ್ತಿದ್ರು. ನೀವು ಮನೆಗೆ ಹೋದಾಗ 37ನೇ ಅಧ್ಯಾಯ 13-11 ವಚನಗಳು ನೀವು ಓದ್ಕೊಂಡು ಬರ್ರಿ. ಭಾಳ ಅದ್ಭುತವಾದಂಥ ಒಂದು ಅನುಭವ ನಿಮ್ಗೆ ಆಗ್ತೈತೆ. ದೇವರು ಆಶೀರ್ವಾದ ಮಾಡಬೇಕಂತಂದರೆ ದೇವರಿಗೆ ನಾವು ಇಷ್ಟವಾಗಿರಬೇಕು. ನೀವು ಯೌವನ ಕಾಲದಲ್ಲಿ ದೇವರ ಕೃಪೆ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕಂತಂದರೆ ಮೊಟ್ಟ ಮೊದಲನೇದಾಗಿ ನಿಮಗೆ ಬೇಕಾಗಿರುವುದನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡ್ರಲ್ಲ, ಅದನ್ನು ನಾವು ನೋಡೋಣ. ನೋಡ್ರಿ, 39ನೇ ಅಧ್ಯಾಯ ಆದಿಕಾಂಡ 39ನೇ ಅಧ್ಯಾಯ ಆದಿಕಾಂಡ 2-3 ವಚನಗಳು ನೋಡೋಣ ಸ್ವಲ್ಪ. ಯೆಹೋವನು ಯೋಸೇಫನ ಸಂಗಡ. ಏನಪ್ಪ ಹಂಗೈತೆ? ಇದು ಭಾಳ ಕಷ್ಟ ಆಯ್ತು. ಹೆಂಗೈತದೆ? ಯೋಸೇಫನ ಸಂಗಡ ಯಾರಿದ್ರಂತೆ? ಈ 10 ಮಂದಿ ಏನು ಮಾಡ್ತಾರೆ ಇನ್ನ? ಯೋಸೇಫನ ಸಂಗಡ ಯಾರಿದ್ರಂತೆ? ದೇವರೇ ಇದ್ದ. ಇನ್ನಿವ್ರು ಏನು ಮಾಡ್ತಾರೆ ಅಣ್ಣ ತಮ್ಮರು? ಏನು ಮಾಡಿದ್ರು ಅವ್ರನ್ನ ಏನು ಮಾಡ್ಕೊಳ್ಳೋಕ್ಕಾಗಲ್ಲ. ಯಾರನ್ನ? ಯೋಸೇಫನನ್ನ. ಯೋಸೇಫ ಅಂದರೆ ಮೀನಿಂಗು ಫ್ರೂಟ್ಫುಲ್ನೆಸ್ ಅಂತ ಇಂಗ್ಲೀಷ್ನಲ್ಲಿ, ಅಂದರೆ ಫಲಭರಿತನು ಅಂತ, ಅಭಿವೃದ್ಧಿ ಆಗುವಂಥ ವ್ಯಕ್ತಿ ಅಂತ ಅರ್ಥ ಯೋಸೇಫ ಅಂತಂದರೆ. ದೇವರೇ ಆದ್ರೂ ಆಶೀರ್ವಾದ ಮಾಡ್ತಾ ಇದ್ದೀನಿ. ಯಾರನ್ನ? ಯೋಸೇಫನನ್ನ. ಯೌವನಸ್ಥರ ಮೇಲೆ ನಾನು ಹೇಳ್ತೀನಿ ನೋಡ್ರಿ, ಆಯ್ತು ಮುಗಿಸ್ತಾ ಇದ್ದೀನಿ, ಇನ್ನೊಂದು 2-3 ನಿಮಿಷ ಅಷ್ಟೇ. ಯೌವನಸ್ಥರ ಮೇಲೆ ದೇವರ ಒಂದು ಕೃಪೆ ಇರಬೇಕು ಅಂತ ಇದ್ರ ಅರ್ಥ. ದೇವರು ಅವನೊಟ್ಟಿಗೆ ಇದ್ದನು. ಯಾರೊಟ್ಟಿಗೆ? ಯೋಸೇಫನ ಜೊತೆ ದೇವರಿದ್ದ. ಯಾರ ಜೊತೆ? ಯೋಸೇಫನ ಜೊತೆ ದೇವರಿದ್ದ. ಆಮೇಲೆ ಯೋಸೇಫನ ಯಾರು ಏನು ಹಾನಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದ್ಸಲ ಯೋಸೇಫ ಅವ್ರ ಅಣ್ಣರಿಗೆ ಹೇಳ್ದಣ್ಣ, ನಾವು 11 ಮಂದಿ ಕೆಲಸ ಮಾಡ್ತಾ ಇದ್ದೀವಿ ಹೊಲದಲ್ಲಿ ಅಂದ. ಎಲ್ಲಿ? ನಾವೆಲ್ಲ ಕೊಯ್ದು ಸೂಡನ್ನು ಕಟ್ಟಿ ಕೆಲಸ ಮಾಡ್ತಾ ಇದ್ದೀವಿ. ನನ್ನ ಸೂಡು ಎದ್ದು ಹಿಂಗೆ ನಿಂತ್ಕೊಂಡ್ಬಿಡ್ತು ಅಂತ ಹೇಳ್ದ. ಹೆಂಗ? ನಿಮ್ಮ ಸೂಡುಗಳೆಲ್ಲ ಬಂದು ನನ್ನ ಸೂಡಕ್ಕೆ ಅದ್ದ ಬಿದ್ದು ಅಂತ ಹೇಳ್ದ. ಬಂತು ನೋಡಪ್ಪ, ಮೊದಲೇ ಸಿಟ್ಟಿತ್ತು ಅವ್ರಿಗೆ. ಏನು ಸಿಟ್ಟಿತ್ತು? ಇವ್ರು ಮಾಡೋ ಕೆಟ್ಟ ಕೆಲಸ ಎಲ್ಲ ತಂದೆಗೆ ಹೇಳ್ತಿದ್ನಲ್ಲ, ಅದೊಂದು ಸಿಟ್ಟಿತ್ತು ಭಾಳ ಅವ್ರಿಗೆ. ಅದಕ್ಕೆ ಅವನು ಹಾಗೆತನ ಮಾಡ್ತಾಯಿದ್ರು. ಈಗ ಇದೇ ಹೇಳ್ಬಿಟ್ಟ. ಆಹಾ, ಅಂದರೆ ನಾವೆಲ್ಲ ಇವನಿಗೆ ದಾಸರಾಗಬೇಕಾ? ನೋಡಿ ಇವನು ಹೆಂಗ ಇವನು ಹೆಂಗದ ನೋಡಿ, ಇವನು ಬಿಟ್ಟಂಗೆಲ್ಲ ಇವನು ಜಾಸ್ತಿ ಮಾಡ್ತಾನಂತ. ಏನತ್ತೆ
ಬಿಟ್ಟಂಗಲ್ಲ ಇವ್ರು ಜಾಸ್ತಿ ಮಾಡ್ತಾನೆ ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂತ 10 ಮಂದಿ ಆಲೋಚನೆ ಮಾಡ್ತಾನೆ ಇದ್ರು ಅಣ್ಣತಮ್ಮರು ಆಯ್ತಾ ಸರಿ ಅಲ್ಲೈತೆ ಬೈಬಲ್ನಲ್ಲಿ ಅವನ ಮೇಲೆ ಅವರು ತೆಲುಗು ಬೈಬಲ್ನಲ್ಲಿ ಪಗ 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 ಅಂದ್ರೆ ರಿವೆಂಜ್ 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 ಏನಂತೆ ಇವನು ಹೆಂಗಾದ್ರೂ ಮಾಡಿ ಮುಗಿಸ್ಬೇಕಂತ ಇಂಥ ಶತ್ರುಗಳು ಯಾರು ಬಂದರು ಯೋಸೇಫನ ಜೊತೆಗೆ ಯಾರಿದ್ದಾರೆ ಯವನಸ್ತ್ರ ನಿಮ್ಮಲ್ಲಿ ದೇವರ ವಾಕ್ಯ ಇರ್ತದೆ ಆದ್ದರಿಂದ ಏನೇ ಬಂದರೂ ನೀವು ಜಯಿಸ್ತೀರ ಅದು ಎಷ್ಟು ಚೆನ್ನಾಗೈತಲ್ಲ ಅದಕ್ಕೆ ಜಯಿಸ್ತೀರಿ ಆದರೆ ನಿಮ್ಮನ್ನು ಯವನ ಪ್ರಾಯದಲ್ಲಿ ದೇವರಿಗೆ ಮೀಸಲಾಗಿಡುವಂಥ ಪ್ರಯತ್ನ ಮಾಡಿರಿ ನಿಮ್ಮ ದೇಹವನ್ನು ಸಜೀವ ಯಾಗವನ್ನಾಗಿ ದೇವರಿಗೆ ಸಮರ್ಪಿಸಿರಿ ದೇವರನ್ನು ನಾನು ಯೋಸೇಫನಂತ ಯೂಸ್ ಆಗಬೇಕಂತಿದ್ದೀನಿ ಅಂತ ಇನ್ನೊಂದ್ಸಲ ಮತ್ತೆ ಇನ್ನೊಂದು ಕನಸು ಬಿತ್ತಂತ ಅವನಿಗೆ ಏನು ಅಣ್ಣ ಅಪ್ಪ ನಾನು ಇನ್ನೊಂದು ಕನಸು ಬಿತ್ತು ಏನಂತೆ ಅದನ್ನ 11 ನಕ್ಷತ್ರಗಳು ಇನ್ನಂತೆ ಸೂರ್ಯನು ಚಂದ್ರನು ನನ್ನ ಕಾಲಿಗೆ ಅಡ್ಡ ಬಿದ್ದರು ಅಂತ ಹೇಳ್ದ ಸಾಷ್ಟಾಂಗ ಬಿದ್ದರು ನನಗೆ ಈ ಕನಸು ಬಂತು ಅಂತ ಕೇಳ್ದ ಈಗ ಸಿಟ್ಟು ಅವ್ರಿಗೆ ಮಾತ್ರ ಅಲ್ಲ ಇವ್ರಿಗೂ ಬಂತು ಯಾರಿಗೆ ತಂದೆ ತಾಯಿಗೂ ಬಂತು ಅಲ್ಲ ಏನು ಇವನೇನು ಮಾತಾಡೋದು ಅಯ್ಯಪ್ಪ ಆದರೆ ಆ ಅಣ್ಣ ತಮ್ಮರು ಅವನ ಮೇಲೆ ರಿವೆಂಜ್ ಜಾಸ್ತಿ ಮಾಡಿಕೊಂಡ್ರು ಆದರೆ ಈ ತಂದೆ ತಾಯಿಗಳು ಮಾತ್ರ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರು ಅಂತೈತೆ ಅಲ್ಲಿ ಮನಸ್ಸಲ್ಲಂದ್ರೆ ಇದರಲ್ಲಿ ಏನೋ ಇದೆಯಪ್ಪ ಇದರಲ್ಲಿ ಏನೋ ದೇವರು ಒಂದು ಮತಲಬ್ ಮಾಡ್ತಾ ಇದ್ದಾನೆ ಇಟ್ ಈಸ್ ಇನ್ಫ್ಲುಯೆನ್ಸ್ ಆಫ್ ದಿ ಗಾಡ್ ಏನಂತೆ ದೇವರ ಒಂದು ಇದೇನೋ ಇನ್ಫ್ಲುಯೆನ್ಸ್ ಅಂದರೆ ದೇವರ ಒಂದು ಪ್ರಭಾವ ದೇವರ ಒಂದು ಚಿತ್ತ ಉದ್ದೇಶ ದೇವರ ಒಂದು ಇರುವಿಕೆ ಅವನೊಟ್ಟಿಗೆ ಇದೆ ಅವ್ರಿಗೆ ಅರ್ಥ ಆಗಿಲ್ಲ ಅದು ಇವ್ರಿಗೆ ಅರ್ಥ ಆಯ್ತು ಇಬ್ಬರಿಗೆ ತಂದೆ ತಾಯಿಗಳಿಗೆ ಏನಪ್ಪ ನೀನು ಹೇಳಿದ್ದು 11 ಮಂದಿ ಅಂದ್ರೆ ನಿಮ್ಮ ಅಣ್ಣ ತಮ್ಮರೆಲ್ಲ ನಿನ್ನ ಕಾಲು ಮುಗಿಬೇಕಾ ನೀನು ದೊರೆ ಆಗಬೇಕಾ ಸೂರ್ಯ ಅಂದರೆ ನಾನಪ್ಪ ನಿಮ್ಮ ತಂದೆ ಚಂದ್ರ ಅಂದರೆ ನಾವಿಬ್ಬರು ನಿನಗೆ ಸಾಷ್ಟಾಂಗ ಬೆರಿಬೇಕಾ ನಾವು ದಾಸರಾಗಬೇಕಾ ನಿನಗೆ ಏನು ನೀನು ಮಾತಾಡಿದ್ದು ಅಂತ ಅಂದ್ಬಿಟ್ರಿ ನೀವು ಅದು ಅದೇ ಹೋದ್ರಿ 11 ವರ್ಷದಲ್ಲೈತೆ ಅವರು ಆ ಮಾತುಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದರು ಅಂತೈತೆ ಈ ರೀತಿಯಾಗಿ ಯೋಸೇಫನಿಂದ ಭವಿಷ್ಯತ್ನಲ್ಲಿ ದೇವರು ಏನು ಮಾಡಬೇಕಂತಿದ್ದನೋ ಅದನ್ನು ದೇವರವರಿಗೆ ಈ ರೀತಿ ಕನಸಿನ ಮೂಲಕ ತಿಳಿಸಿಕೊಟ್ಟಿದ್ದ ಅದನ್ನು ನೆರವೇರಿಸಿದ ಆ ಯೋಸೇಫ ಈಜಿಪ್ಟ್ ರಾಜ ಆದ ಫರೋ ಸೆಕೆಂಡ್ ಫರೋ ಆದ ಈ 11 ಮಂದಿ ಪ್ಲಸ್ ತಂದೆ ತಾಯಿ ಅವರೆಲ್ಲರೂ ಸುಮಾರು 70 ಮಂದಿ ಟೋಟಲ್ 75 ಮಂದಿ ಬಂದು ಈಜಿಪ್ಟ್ನಲ್ಲಿ ಸೆಟ್ಲ್ ಆದರು ಇದು ನೆರವೇರಬೇಕಾಗಿತ್ತು ಅದನ್ನೇ ಕನಸಿನ ಅರ್ಥ ಆಗಿತ್ತು ಆ ರೀತಿಯಾಗಿ ಯೋಸೇಫನಿಂದ ದೇವರು ತನ್ನ ಚಿತ್ತವನ್ನು ತಿಳಿಪಡಿಸಿದ ಯೋಸೇಫನಿಂದ ಅವರೆಲ್ಲರಿಗೆ ಒಳ್ಳೆಯದನ್ನೇ ದೇವರು ಮಾಡ್ದ ಸೇಮ್ ವೇನಲ್ಲಿ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದು ತನ್ನವರೊಟ್ಟಿಗೆ ಬಂದ ಅವರು ಆತನನ್ನು ಅಲ್ಲಗಳೆದರು ಯೋಸೇಫನನ್ನು ಒಡೆದರು ಬಟ್ಟೆ ಎಲ್ಲ ಹರಿದರು ಅವನ ಬಾವಿಯೊಳಗೆ ಹಾಕಿದರು ಮತ್ತು ಆತನ ಮಾರಿದರು ಏನೆಲ್ಲ ಟಾರ್ಚರ್ ಮಾಡಿದ್ರು ಯಾರಿಗೆ ಯೋಸೇಫನಿಗೆ ಸೇಮ್ ಟೈಮ್ ಯೇಸು ಕ್ರಿಸ್ತನ ಯೋಹಾನ್ ಸುವಾರ್ತೆ 1:11 ತನ್ನವರಲ್ಲಿ ತನ್ನವರ ಹತ್ತಿರಕ್ಕೆ ಆತನು ಬಂದನು ಆದರೆ ಅವರು ಆತನನ್ನು ಅಂಗೀಕಾರ ಮಾಡಿಲ್ಲ ಯೋಹಾನ್ ಸುವಾರ್ತೆ 7:5 ಕೂಡ ತನ್ನ ಸಹೋದರರೇ ಆತನನ್ನು ವಿಶ್ವಾಸ ನಂಬಿಕೆ ಇಟ್ಟಿಲ್ಲ ಅಂತ ಹೇಳ್ತಾನೆ ಆದ್ದರಿಂದ ಯೇಸು ಸ್ವಾಮಿ ಕೂಡ ಯೋಸೇಫನಂತೆ ದೇವರಿಂದ ನಮಗೋಸ್ಕರ ಕಳಿಸಲ್ಪಟ್ಟು ನಮ್ಮನ್ನೆಲ್ಲ ಪ್ರೀತಿ ಮಾಡಿ ನಮ್ಮನ್ನು ಪಾಪದಿಂದ ನಮ್ಮನ್ನು ಈ ರೀತಿಯಾಗಿ ವಿಮೋಚಿಸಿ ರಕ್ಷಿಸಿ ನಮ್ಮನ್ನು ಪರಲೋಕಕ್ಕೆ ಸೇರಿಸುವಂಥ ಒಂದೇ ಒಂದು ಉದ್ದೇಶದಿಂದ ದೇವರು ಲೋಕಕ್ಕೆ ತನ್ನ ಮಗನನ್ನು ಕಳಿಸಿಕೊಟ್ಟ ಯೋಹಾನ್ 3:17 ಲೋಕವು ತನ್ನ ಮಗನ ಮೂಲಕ ರಕ್ಷಣೆ ಹೊಂದಲೇಬೇಕು ಹೊಂದುವುದಕ್ಕಾಗಿಯೇ ಕಳಿಸ್ಕೊಟ್ಟನಷ್ಟೇ ಹೊರತು ಲೋಕಕ್ಕೆ ನ್ಯಾಯ ತೀರ್ಪು ಮಾಡುವುದಕ್ಕಾಗಲ್ಲ ಪ್ರಿಯರೇ ಯವನಸ್ಥರೇ ಯವನಸ್ಥರು ಹಾಳಾಗೋಗಬಾರ್ದು ಯಾರೂ ಹಾಳಾಗೋಗಬಾರ್ದು ಎಲ್ಲರೂ ನ್ಯಾಯ ತೀರ್ಪನ್ನು ತಪ್ಪಿಸಿಕೊಂಡು ದೇವರು ಕೊಡುವಂಥ ರಕ್ಷಣೆ ಹೊಂದಬೇಕೆಂಬುದಾಗಿ ದೇವರು ಆಲೋಚನೆ ಮಾಡಿ ಯೇಸು ಕ್ರಿಸ್ತನನ್ನು ತನ್ನ ಅದ್ವಿತೀಯ ಮಗನು ಒಬ್ಬನೇ ಮಗನಾಗಿರುವಂಥ ಯೇಸು ಕ್ರಿಸ್ತನ ಕಲವಾರು ಸಿಲುಬಿಯಲ್ಲಿ ಆತನು ಏನು ಮಾಡ್ದ ಬಲಿ ಮಾಡ್ದ ಆತನು ಸುಸಿದಂಥ ರಕ್ತದಿಂದ ಆತನು ಹೊಂದಂಥ ಭಾಷುಂಡಗಳಿಂದ ನಮ್ಮೆಲ್ಲರಿಗೆ ವಿಮೋಚನೆ ಆಯಿತು ನಾವು ಕೂಡ ಯವನಸ್ಥರಾದಂಥ ನೀವು ಕೂಡ ಯವನ ಪ್ರಾಯದಲ್ಲಿ ಯೇಸುಕ್ರಿಸ್ತನ ಅಂಗೀಕಾರ ಮಾಡಿರಿ ನಿಜವಾಗಲೂ ನಿಮ್ಮಲ್ಲಿ ಯಾವುದೇ ರೀತಿಯಾಗಿರುವಂಥ ಪಾಪಗಳು
ಅಂತ ಪಾಪದ ಒಂದು ಭಾವನೆಗಳು ಇದ್ದಿದ್ದೇ ಆದರೆ ನೀವು ಸ್ವಾರ್ಥಕ್ಕೆ ಒಳಪಡ್ರಿ ಯೇಸುವನ್ನ ಅಂಗೀಕಾರ ಮಾಡ್ರಿ ಮಾನಸಾಂತರ ಪಡ್ರಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ತಂದೆಯ ಮಗನ ಪವಿತ್ರಾತ್ಮ ನಾಮದಲ್ಲಿ ದೀಕ್ಷಾಸ್ಥಾನ ಹೊಂದಿಕೊಳ್ಳ್ರಿ ಹೀಗಾಗುವಂತೆ ದೇವರು ನಿಮಗೆ ಸಹಾಯ ಮಾಡಲಿ ಆ ರೀತಿ ದೇವರ ರಾಜ್ಯದಲ್ಲಿ ಇದ್ದುಕೊಂಡು ನೀವು ದೇವರ ಸೇವೆ ಮಾಡುವಂತೆ ದೇವರು ನಿಮ್ಮನ್ನು ಆರಾಧಿಸಲಿ ನಿಮ್ಮೆಲ್ಲರಿಗೆ ನಾನು ವಂದನೆಗಳು